ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸುವಂತೆ ಒತ್ತಾಯಿಸಿ ಉಣಸಗಿ ಕರವೇ ತಾಲೂಕು ಘಟಕದ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ. ಕರವೇ ಉಣಸಗಿ ತಾಲೂಕು ಘಟಕದ ವತಿಯಿಂದ ರಾಯಚೂರಿನಲ್ಲಿಯೇ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸುವಂತೆ ಒತ್ತಾಯಿಸಿ ಮಾನ್ಯ ತಹಶೀಲ್ದಾರ್ ಉಣಸಗಿ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ಶ್ರೀ ಬಸವರಾಜ ಚೆನ್ನೂರ್, ಶಿವಲಿಂಗ ಸಾಹುಕಾರ್, ಪಟ್ಟಣ ಶೆಟ್ಟಿ, ಮೌನೇಶ್ ಸಾಹುಕಾರ್ ಚಿಂಚೋಳಿ, ಶರಣು ಅಂಗಡಿ, ರಾಜು ಅವರಾದಿ, ನಿಂಗಣ್ಣ ಗುತ್ತೇದಾರ್, ಶಿವನಗೌಡ ಸದಬ, ಸಿದ್ದನಗೌಡ ಯಕ್ತಾಪುರ್, ರಾಜು ಗೌಡ ಕುಪ್ಪಿ, ಬಂದೇನ್ವಾಸ್ ಯತ್ನೂರ್, ಮಲ್ಲು ಮಾಳಿ, ಬಸವರಾಜ್ ಎಚ್, ಇಮ್ರಾನ್ ಚೌಧರಿ, ಈಶ್ವರ್, ವಿಶ್ವನಾಥ್ ಗೌಡ ಸದಬ, ಶಂಕರಣ್ಣ ಸಾಹುಕಾರ್ ಸದಬ, ಪ್ರಶಾಂತ್ ನಾಯಕ್, ಸಿದ್ದನಗೌಡ ಹಳ್ಳಿ ಚನ್ನಬಸು, ಖಾಜಾ ಹುಸೇನ್, ದೇವಣ್ಣ ಮತ್ಯ ಹನುಮಂತರಾಯ, ಅಡಿವೆಪ್ಪ ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ದರು. ಹೋರಾಟಕ್ಕೆ ಕರವೇ ಬರ್ತಕ್ಕಂಥ ಹೋರಾಟಕ್ಕೆ ಮಾನ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಕೇಂದ್ರ ಸರ್ಕಾರದ ಹಣಕಾಸು ಸಮಿತಿ ಶಿಫಾರಸು ಪತ್ರವನ್ನು ಬರೆದು ರಾಜ್ಯದಲ್ಲಿ ಹೋಗಿ ಆರೋಗ್ಯ ಒತ್ತಾಯಿಸಿದ್ದಾರೆ. 6 ಮತ್ತು 24ರಂದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳನ್ನು ಯಾವುದೇ ರೀತಿ